ಬಳ್ಳಾರಿ ಕಲ್ಲು ಗಣಿಗಾರಿಕೆ ಮಾಲೀಕರಿಗೆ ಸಾಥ್ ನೀಡಿದ ಕೋಳಾಳ್ ಆರ್.ಐ. ಅರುಣ್. ತುಮಕೂರು ಜಿಲ್ಲೆಯ ಕೊರಟಗೆರೆಯ ತಾಲೂಕಿನ ತೆಂಗಿನಹಳ್ಳಿ ಗ್ರಾಮದಲ್ಲಿ ರೊಚ್ಚಿಗೆದ್ದ ಅನ್ನದಾತರು ರೈತರ ಸಹಿಯನ್ನು ಇಂಗ್ಲಿಷ್ನಲ್ಲಿ ಬರೆದು ಮುಗ್ಧ ರೈತರಿಗೆ ಆರ್.ಐ. ಅರುಣ್ ಕುಮಾರ್ ಕಡೆಯಿಂದ ಮೋಸದ ಆರೋಪ. ಹಣದ ಆಮಿಷಕ್ಕೆ ಒಳಗಾಗಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿದ ಆರ್.ಐ. ಅರುಣ್ ರೈತರ ಜಮೀನು ಕಬಳಿಸಿ ಕ್ರಷರ್ ಮಾಡಲು ಮುಂದಾದ ಬಳ್ಳಾರಿಯ ಭೂಗಳ್ಳರು. ನನ್ನ ಹೆಸರು ಈಶ್ವರ್ ಅಂತೇಳಿ, ನಮ್ಮದು ಚಿಕ್ಕಪಾಲನಹಳ್ಳಿ ಗ್ರಾಮ. ನಾವು ಇಲ್ಲಿ ಎಸ್ ಡಿ ಎಂ ಸಿ ಕರ್ನಾಟಕ ಪ್ರೌಢಶಾಲೆ ಅಂತ ಎಸ್ ಡಿ ಎಂ ಸಿ ಸದಸ್ಯ ಕೂಡ ಇದ್ದೇನೆ, ಮಾಜಿ ಅಧ್ಯಕ್ಷ ಇದ್ದೆ. ನಮ್ಮ ಒತ್ತಾಸೆ ಏನಂದರೆ, ನಮಗೆ ನಿಮ್ಮಿಂದ ಈಗೇನು ನೀವು ಬಂದಿದ್ದಾರಲ್ಲ ಇವತ್ತು ಮಾಧ್ಯಮ ಮಿತ್ರರು, ನಿಮ್ಮಿಂದ ನಮ್ಮ ನ್ಯಾಯ ಸಿಗೋಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ನಾವು ಈ ಕ್ರೆಷರ್ ವಿಚಾರವಾಗಿ ಸಂಡೂರಿಂದ ರುದ್ರೇಗೌಡ ಬಿನ್ ಕುಮಾರಸ್ವಾಮಿ ಅಂತ ಒಬ್ಬ ಬರ್ತಾನೆ ಮನುಷ್ಯ, 2019 ಬರ್ತಾನೆ ಇಲ್ಲಿ ಕಾಲಿಕ್ತಾನೆ. 19 ಬಂದು ಆಗಲಿಂದ ಇಲ್ಲಿವರೆಗೂ ಸುಮಾರು 100 ಎಕರೆ ಜಮೀನುಗಳನ್ನ ಸರ್ಕಾರದಿಂದ ಪ್ರಭಾವ ಬೆಳೆಸ್ಕೊಂಡು ಮುಂಜೂರಾತಿ ಮಾಡಿಸ್ಕೊಂಡ್ಬಂದು ಜಲ್ಲಿ ಕ್ರಷರ್ಗೆ ಅನುಮತಿ ತೊಗೊಂಬಂದಿದ್ದಾನೆ. ನಾವು ಅದನ್ನು ಎಲ್ಲ ಜಿಲ್ಲಾಧಿಕಾರಿಗಳಿಗಿರ್ಬೋದು ಮತ್ತು ಎ ಸಿ ಅವ್ರಿಗಿರ್ಬೋದು, ಅರಣ್ಯ ಮತ್ತು ಭೂ ವಿಜ್ಞಾನಕ್ಕಿರ್ಬೋದು, ಎಲ್ಲರಿಗೂ ಎಲ್ಲರಿಗೂ ಅರ್ಜಿ ಕೊಟ್ಟು ಎಷ್ಟು ಸರಿ ನಾವು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿದ್ರು ಕೂಡ ಯಾವುದಕ್ಕೂ ಲೆಕ್ಕ ಇಕ್ಕಣದೆ ಅವರು ಇಲ್ಲಿವರೆಗೂ ಅವರು ಮುಂಜೂರಾತಿ ಪತ್ರನ ಪಡಿತಾನೆ ಇದ್ದಾರೆ, ಅವ್ರು ಕೊಡ್ತಾನೆ ಇದ್ದಾರೆ ಅಧಿಕಾರಿಗಳು. ಇಲ್ಲಿರೋಂಥ ಕೆಳಗಿನ ಅಧಿಕಾರಿಗಳು ಏನಿದ್ದಾರೆ, ಮೇಲಧಿಕಾರಿಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡೋಲ್ಲ. ಅವರೆಲ್ಲರೂ ಕೂಡ ಸ್ಪಾಟ್ ವಿಸಿಟ್ ಮಾಡ್ತಿದ್ದಾರೆ. ಏನು ಆರ್.ಐ. ಇರ್ಬೋದು, ವಿ.ಐ. ಇರ್ಬೋದು, ಸಂಬಂಧಪಟ್ಟ ಕೆಳಗಿನ ನಮ್ಮ ವರದಿ ಕೊಡೋಂಥವ್ರು ಅವ್ರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ಶಾಲೆ ಎಷ್ಟು ದೂರದಲ್ಲಿದೆ ಹೇಳೋದಿಲ್ಲ, ಮನೆ ಎಷ್ಟು ದೂರದಲ್ಲಿದೆ ಹೇಳೋದಿಲ್ಲ, ಊರು ಎಷ್ಟು ದೂರದಲ್ಲಿದೆ ಹೇಳೋದಿಲ್ಲ, ಎಲ್ಲಿದೆ ಅಲ್ಲಿದೆ ಅಂತಾರೆ. ಪನ್ನಳ್ಳಿ ನಮ್ಮ ಇದು ಜಮೀನೆಲ್ಲ ಇಲ್ಲೇ ಇರೋದು, ಅದು ಬಿಟ್ಟರೆ ನಮ್ಗೆ ಎಲ್ಲೂ ಜಮೀನು ಇಲ್ಲ. ನಾವು 4 ಜನ ಅಣ್ಣತಮ್ಮಂದಿರು, ಡಿವೈಡ್ ಆಗೈತೆ. ಒಬ್ಬೊಬ್ರು 1.5 ಎಕರೆ ಬಂದೈತೆ. ಅದು ನಂಬ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಅದಕ್ಕೂ ನಮ್ಗೆ ಇವ್ರು ಇದು ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು? ಏನ್ ಹೇಳ್ತಾರಮ್ಮ ಬಂದು? ಇಲ್ಲೆಲ್ಲ ಕ್ರೆಷರ್ ಇಕ್ತೀವಿ ಅಂತಂದೇಳಿ ಓಡಾಡ್ತಾವ್ರಿ. ನಾವು ಅವಾಗ ಪ್ರತಿಭಟನೆ ಮಾಡಿದ್ವಿ ಕಾಲೋನಿಲಿ, ಅವಾಗ್ಲೂ ನಾವು ಬಂದು ಗಲಾಟೆ ಮಾಡಿದ್ವಿ. ಇವಾಗ ಎಲ್ಲ ಕೆಲ್ಸಗಳಿಗೆ ಹೋಗೋರು, ಹೆಣ್ಣು ಮಕ್ಳು ಯಾರು ಇಲ್ಲ. ನಾವು ಇಲ್ಲಿ ಪಕ್ಕದಾಗೆ ಕಳೆ ಕಿಳ್ತಿದ್ವಿ, ನಮಗ್ ಗೊತ್ತಾಗಿ ನಾವು ಬಂದ್ವಿ. ನಿಮ್ಮ ಹೆಸರು? ನಮ್ಮ ಹೆಸರು ಜಯಮ್ಮ ಅಂತ. ಕೃಷ್ಣಮೂರ್ತಿ ಅಂತ, ಗ್ರಾಮ ಪಂಚಾಯತ್ ಮೆಂಬರ್, ಚಂದ್ರ ಕಾಲೋನಿ ವಾರ್ಡು. ಇಲ್ಲಿ 3 ವರ್ಷದಿಂದ ನಮ್ಗೆ ತಡ ಆಗ್ತಾ ಇದೆ. ಕೇಳಿದ್ರು ನಾವು ಕೊಡಲ್ಲ ಅಂದ್ವಿ. ಆಮೇಲೆ ಅವ್ರು ನೆಕ್ಸ್ಟ್ ಇಲ್ಲೆಲ್ಲ ಜಮೀನ್ ಪರ್ಚೇಸ್ ಮಾಡೋದು ಮತ್ತೆ ಮೇಲ್ಗಡೆ ಹೋಗೋದು ಎಲ್ಲ ಏನೇ ಮಾಡ್ತಾ ಇದಾರೆ, ಹಿಂದ್ಗಡೆ ಅವ್ರು ಪರ್ಚೇಸ್ ಮಾಡೋದು ಎಲ್ಲ ಮಾಡಿದ್ದಾರೆ, ಬಟ್ ನಾವು ಕೊಡಲ್ಲ ಅಂದ್ವಿ. ಈಗ ಅವ್ರು ಏನು ಮಾಡ್ತಾ ಇದಾರೆ, ಬೇರೆ ಥರ ಲ್ಯಾಂಡ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ರೋಡ್ ಮಾಡ್ಕೊಂಡಿದ್ದಾರೆ. ಆ ಮ್ಯಾಪಲ್ಲಿ ರೋಡ್ ಮಾರ್ಕ್ ತೋರಿಸ್ತಾ ಇದೆ, ಮೊದ್ಲು ಇರಲೇ ಇಲ್ಲ ಅಲ್ಲಿ ರೋಡು, ಈಗ ರೋಡ್ ಇದೆ. ಅಲ್ಲಿ ಗಣಿಗಾರಿಕೆ ಮ್ಯಾಪ್ ಮಾಡ್ಕೊಂಡಿದ್ದಾರೆ, ಹೆಂಗಾಯ್ತು ಅನ್ನೋದೇ ಪ್ರಶ್ನೆ. ನೋಡಿ ಆ ಗುಟ್ಟೆ ಒಳಗಡೆ 5 ಜನ ರೈತರು ಜಮೀನು ಇದೆ ನೋಡಿ, ಇವ್ರದ್ದು ಇದೆ. ಫಾರ್ ಎಕ್ಸಾಂಪಲ್ ಮೇನ್ ರೋಡ್ ಇದೆ, ಮೇನ್ ರೋಡ್ ಹಿಂದೆ ಈ ಕ್ವಾರಿ ಪ್ಲೇಸ್ಗೆ ಅಪ್ರೋಚ್ ರೋಡ್ ಬೇಕು. ಸೊ ಈ ಅಪ್ರೋಚ್ ರೋಡ್ ಅಲ್ಲಿ ಸರ್ವೆ ನಂಬರ್ಸ್ ಇದೆ, ಲೈಕ್ 3-4 ಸರ್ವೆ ನಂಬರ್ಸ್ ಇದ್ದಾರೆ. ಅದು ಸರ್ವೆ ನಂಬರ್ಸ್ ನಾವು ನೋಡ್ತೇವೆ ವೆದರ್ ರೋಡ್ ಈಸ್ ಫಿಸಿಬಲ್ ಇನ್ ದಾಟ್ ಸರ್ವೆ ನಂಬರ್ಸ್. ಅನ್ನೋ ಕಲ್ಲೆಲ್ಲ ತಗೊಳ್ತಾರೆ ಸರ್, ಹೊಡೆದ್ಬಿಟ್ಟು ಕಲ್ಲೆಲ್ಲ ತಗೊಳ್ತಾರೆ, ಕ್ರೆಜರ್ ಅಲ್ಲಿ ಮಾಡ್ತಾರೆ, ಇಲ್ಲಿಂದ ಕಲ್ಲು ಹೊಡಿತಾರೆ. ಐ ಥಿಂಕ್ ಓನ್ಲಿ ಕ್ವಾರಿ ಇದೆಯಾ? ಕ್ವಾರಿ ಅಲ್ಲಿ ಮಾಡ್ತಾರೆ. ಲೀಸ್ ತಗೊಳ್ಳಿ ಮಾಡ್ತಾರೆ. ಇದು ಜಸ್ಟ್ ಕ್ವಾರಿಂಗ್ ಲೀಸ್ ಇದೆ, ಕ್ವಾರಿಂಗ್ ಲೀಸ್ ಇದೆ, ಕ್ವಾರಿಂಗ್ ಪರ್ಪಸ್ಗೆ ಅಷ್ಟೇ. ಅಪ್ಲಿಕೇಶನ್ ಹಾಕ್ಬೇಕು, ಅದನ್ನ ಲೈಸೆನ್ಸ್ ಕೊಡ್ಬೇಕು, ಲೈಸೆನ್ಸ್ ತಗೋಬೇಕು. ಕ್ವಾರೆ ಬ್ಲಾಸ್ಟ್ ಮಾಡೋದ್ರಿಂದ ಹಿಂದೆನೆ ದೇವರಾಯನ ದುರ್ಗ ಬೆಟ್ಟ ಇದೆ, ಅಲ್ಲಿ ಯಾವ ರೀತಿ ಪ್ರಾಣಿಗಳಿದೆ ಅಂತ ತಮ್ಮ ಕೂಡ ಮಾಹಿತಿ ಇದೆ. ಊರೊಳಗೆ ಏನಾರ ಪ್ರಾಣಿಗಳು ಬಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಾಸ್ಟಿಂಗ್ ಇದೆ, ಕಂಟ್ರೋಲ್ ಬ್ಲಾಸ್ಟಿಂಗ್, ನೋ ಬ್ಲಾಸ್ಟಿಂಗ್. ಓಕೆ,
ಮತ್ತು ಗವರ್ಮೆಂಟ್ ಗೈಡ್ಲೈನ್ಸ್ ಇದೆ, ಲೈಕ್ ಸಮ್ 200 meters ಫಾರ್ ಬ್ಲಾಸ್ಟಿಂಗ್ ಮತ್ತು ಕಂಟ್ರೋಲ್ ಬ್ಲಾಸ್ಟಿಂಗ್, ನೋ ಬ್ಲಾಸ್ಟಿಂಗ್ಗೆ 50 meter ಗೈಡ್ಲೈನ್ಸ್ ಇದೆ. ಸೊ ಅದು ಗೈಡ್ಲೈನ್ಸ್ ಪ್ರಕಾರ ನಾವು ಅಪ್ರೂವಲ್ ಕೊಡ್ತೇವೆ, ಮತ್ತು ಗವರ್ಮೆಂಟ್ ಅಪ್ರೂವಲ್ ಕೊಡ್ತೇವೆ. 26 crore ನಾನು ಪ್ರತ್ಯೇಕ ಥಿಂಗ್ ಸಾಮಾನ್ಯ ಜನಕ್ಕೆ ಏನೇನು ಕಂಪ್ಲೇಂಟ್ಸ್ ಇದೆ ನಮಗೆ ಆಲ್ರೆಡಿ ಅದ್ರ ಬಗ್ಗೆ ನಮಗೆ 1 ಅರ್ಜಿ ಕೊಟ್ಟಿದ್ದೇವೆ, ಅದು ನಾನು ನೋಡ್ತೇವೆ. ಓಕೆ, ಅದು ಏನೇನು ಕಂಪ್ಲೇಂಟ್ಸ್ ಇದೆ ಸೇಮ್ ಕಂಪ್ಲೇಂಟ್ಸ್ ನಾನು ಫಾರ್ವರ್ಡ್ ಮಾಡ್ತೇವೆ ನಮ್ಮ ಹೈಯರ್ ಅಥಾರಿಟಿಗೆ. ಎಲ್ಲ ಥಿಂಗ್ಸ್ ನಾನು ನೋಡ್ತೇವೆ, ಅದು ಆದ್ಮೇಲೆ ನಾವು ರಿಪೋರ್ಟ್ ಮಾಡ್ತೇವೆ, ಅದು ರಿಪೋರ್ಟ್ ಫಾರ್ವರ್ಡ್ ಮಾಡ್ತೇವೆ.